ನಮಸ್ಕಾರ ವೀಕ್ಷಕರೇ, ಸಾಧಕರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಕಮಲಾಕ್ಷಿ. ನಮ್ಮಗ ಒಳ್ಳೆಯ ಹುಡುಗನೇ, ತುಂಬ ಸಂತೋಷ. ಅವನು ಭಾಳ ಕಷ್ಟದಿಂದ ಬಂದ, 8 ವರ್ಷದೊಳಗಿನಿಂದನೂ ಕಷ್ಟ ಬಿದ್ದು ಮೇಲೆ ಬಂದ. ಇನ್ನು ಅವನು ತುಂಬ ಭಾರಿ ದೊಡ್ಡವನಾಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೆಯವರು ಇಲ್ಲಿ ತನಕ ಬಂದಿರೋದು ತುಂಬ ಖುಷಿಯಾಗುತ್ತೆ. ಅವರು ಇದರಿಂದ 4 ಜನಕ್ಕೆ ಹೆಲ್ಪ್ ಮಾಡಬೇಕು. ಜಾತಕದಿಂದ ಎಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ಅಪ್ಪ ಬಗ್ಗೆ ಅಂದರೆ ಅವರು ಮಾಡೋ ಅಂಥ ಹೆಲ್ಪ್ ಆಗಲಿ, ನಮ್ಮ ನೋಡಿ ಖುಷಿಯಾಗುತ್ತೆ. ನಮಗೆಲ್ಲ ಏನು ಹೇಳ್ಕೊಡೋದು ಅಂದರೆ ಪೂಜೆ ಪುನಸ್ಕಾರ, ಆಮೇಲೆ ಅದನ್ನು ಫಾಲೋ ಮಾಡ್ಕೊಂಬನ್ನಿ ಅಂತಾರೆ. ನಮಸ್ಕಾರ, ನನ್ನ ಹೆಸರು ಅಚ್ಯುತ್ ರಾವ್ ಅಂತ. ಕೇರನ್ ಶ್ರೀಮತಿ ದೀಪಾ, ನಮ್ಮ ಅಣ್ಣ ಆನಂದ್ ರಾವ್ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾಯಿದ್ದಾರೆ. ಅವ್ರ ಈ ಸಾಧನೆ ನಮ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅವ್ರ ಜೊತೆ ಹುಟ್ಟಿದ ನಮ್ಗೆ ಭಾಳ ಸಂತೋಷ ಅನಿಸ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತೇಳಿ, ಆನಂದ್ ರವರ ಸ್ನೇಹಿತ. ಅವ್ರನ್ನ ನಾನು ಸುಮಾರು ಒಂದು 20-25 ವರ್ಷದಿಂದ ಹತ್ತಿರದಿಂದ ನೋಡ್ಕೊಂಬಂದಿದ್ದೇನೆ. ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ದಿನನಿತ್ಯ ಅದರ ಬಗ್ಗೆ ಸ್ಟಡಿ ಮಾಡಿ ಮನೆಯಿಂದ ಆಚೆ ಬರ್ತಾರೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರು ದಿನ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಧನಂಜಯ್ ಅಂತ. ನಾನು ಆನಂದ್ ರಾವ್ ಅವ್ರ ಸ್ನೇಹಿತ. ಕಳೆದ ಒಂದು 20 ವರ್ಷದಿಂದ ಅವ್ರ ಜೊತೆ ಒಡನಾಟದಲ್ಲಿ ಇಟ್ಕೊಂಡು ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಅವರು ಒಬ್ಬರು. ನನ್ನ ಕಷ್ಟಗಳು ಆಗು ಹೋಗುಗಳಿಗೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ. ಏನಂದರೆ, ಇವತ್ತಿನ ದಿನ ಈ ಸಾಧಕರ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ವಾಹಿನಿ ಮುಖಾಂತರ ಅವ್ರನ್ನ ಏನು ನೀವು ಇದು ಮಾಡ್ತೀರಾ, ಅದು ನಮ್ಗೆ ಹೆಮ್ಮೆ ಅನಿಸುತ್ತೆ. ನಮಸ್ತೆ, ಲಕ್ಷ್ಮೀ ನರಸಿಂಹ ಅಂದ್ಬಿಟ್ಟು. ಅನ್ನೊಂದ್ರ ಫ್ರೆಂಡು, ನನಗೆ 30 ವರ್ಷದಿಂದ ಫ್ರೆಂಡ್. ಅವರು ಜ್ಯೋತಿಷ್ಯದಲ್ಲಿ ಭಾರಿ ಚೆನ್ನಾಗಿ ಕಲ್ತಿದ್ದಾರೆ, ಅಂದರೆ ಜನಗಳಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಆಮೇಲೆ ಅವರು ಏನು ದುಡ್ಡು ತೊಗೊಳಲ್ಲ ಫ್ರೆಂಡ್ಸ್ಗಳಿಗೆಲ್ಲ, ಹಂಗೆ ಇದು ಮಾಡ್ತಾರೆ. ಆಮೇಲೆ ಈ ಜ್ಯೋತಿಷ್ಯದಲ್ಲಿ ಯಾರೋ ಕೆಲವರು ಇರ್ತಾರೆ ದೊಡ್ಡ ದೊಡ್ಡವರು, ಅವರೆಲ್ಲ ಭಾರಿ ಸುಳ್ಳು ಹೇಳ್ತಾರೆ. ಅದು ಇವ್ರ ಪ್ರಕಾರ ಇವರು ನೀಟಾಗಿ ಹೇಳ್ತಾರೆ. ಅಂದರೆ ಏನಂದರೆ, ಇವರು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದಾರೆ. ಸಾಧನೆಯ ಹಾದಿಯಲ್ಲಿ ಎಲೆ ಮರೆಕಾಯಿ ಥರ ಇದ್ದು ತಮ್ಮನ್ನು ತಾವು ಎಷ್ಟೋ ಸಮಾಜ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಎಂ ಆನಂದರಾವ್ ಶೆಲ್ಕೆ ಅವರು ಇವತ್ತು ನಮ್ಮ ಸಾಧಕರಾಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆನಂದರಾವ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಒಂದು ಸಾಧನೆ ಹಾದಿನಲ್ಲಿ ನಿಮ್ಮನ್ನು ನೀವು ಎಲೆಮರಿಕಾಯಿ ಥರ ಗುರುತಿಸ್ಕೊಂಡಿದ್ರ, ಜೊತೆಗೆ ಎಷ್ಟೋ ಒಂದು ಸಾಧನೆಗಳನ್ನು ಮಾಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾವು ಸಾಧಕರಾಗಿ ಗುರುತಿಸಿದ್ದೀವಿ, ಏನು ಅನ್ನಿಸ್ತಾ ಇದೆ ನಿಮಗೆ? ಸಾಧನೆಯ ಹಾದಿಯಲ್ಲಿ ಇದ್ದೀನಿ. ಸಾಧನೆ ಖಂಡಿತವಾಗಿಯೂ ನಾನು ಮಾಡಿಲ್ಲ. ಸಾಧನೆ ಮಾಡುವಂಥದ್ದು ಬಹಳಷ್ಟು ಇದೆ. ಭಗವಂತನ ದಯದಿಂದ ಇನ್ನೂ ಮಾಡಬೇಕಾಗಿರೋದು ಬಹಳಷ್ಟಿದೆ. ಆದರೆ ಸ್ನೇಹಿತರು, ಅವರುಗಳ ಮುಖಾಂತರ ಎಲ್ಲ ನನ್ನ ಗುರುತಿಸಿ ಏನೋ ಒಂದು ಸಾಧನೆ ಹಾದಿಯಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನನ್ನ ಇಲ್ಲಿಗೆ ಕೊಡಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಅರ್ಪಿಸೋದಕ್ಕೆ ನಾನು ಖಂಡಿತ ಇಷ್ಟಪಡ್ತಿದ್ದೀನಿ. ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ವಾಹಿನಿ ಮುಖಾಂತರ ಅವ್ರಿಗೆಲ್ಲ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಸಾಧನೆ ತುಂಬಾ ಮಾಡಿದ್ರಿ, ಜೊತೆಗೆ ಸಾಧನೆ ಆದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಆನಂದರಾವ್ ಅವರೆ? ಮೇಡಮ್, ಬಾಲ್ಯ ಜೀವನ ಅಂತ ಹೇಳಿದ್ರೆ ನೋಡಿ, ನಮ್ಮ ಕುಟುಂಬ ತುಂಬು ಕುಟುಂಬ. ತಂದೆ, ತಾಯಿ, ಇಬ್ಬರು ತಮ್ಮಂದರು, ಆಮೇಲೆ ಮತ್ತೆ ಒಂದು ತಂಗಿ. ಸಂಪ್ರದಾಯ ಕುಟುಂಬ. ನಮ್ಮ ತಂದೆ ತಾಯಿಯವರು ಯಾವಾಗಲೂ ನಮ್ಮನ್ನು ಪೂಜೆ ಪುನಸ್ಕಾರಗಳು, ದೇವಸ್ಥಾನಗಳಿಗೆ ಕರ್ಕೊಂಡೋಗೋಂಥದ್ದು, ದೈವಭಕ್ತಿ ಕಡೆಗೆ ಒಲವು ತೋರಿಸೋದಕ್ಕೆ ಖಂಡಿತವಾಗಲೂ ಪ್ರಯತ್ನ ಪಡ್ತಾಯಿದ್ರು. ಅದೇ ಹಾದಿನಲ್ಲಿ ನಾವು ಮುಂದೆ ಬಂದ್ವಿ. ದೇವ್ರ ಪೂಜೆ, ದೇವಸ್ಥಾನಗಳಿಗೆ ಹೋಗುವಂಥ ವ್ಯವಸ್ಥೆಗಳು ಖಂಡಿತವಾಗ್ಲೂ ಮಾಡ್ಕೊಂಡು ಬಂದ್ವಿ. ಆಮೇಲೆ ವಿದ್ಯಾಭ್ಯಾಸದ ಕಡೆಯೂ ಹೆಚ್ಚು ಗಮನ ಕೊಡೋದಕ್ಕೆ ನಮ್ಮ ತಂದೆಯವರು ಭಾಳ ಒಲವು ಕೊಡ್ತಾಯಿದ್ರು. ಚೆನ್ನಾಗಿ ಓದಬೇಕು, ಓದದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಏನಾದರೂ ಒಳ್ಳೆ ಬೆಳಕು ಕೊಡೋದಕ್ಕೆ ನೀವು ಮುಂದೆ ಬರೋದಕ್ಕೆ ಆಗದೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರ ಮಾತು ನಾವು ಯಾವಾಗಲೂ ತೊಗೊಳ್ತಾ ಇದ್ವಿ. ಖಂಡಿತವಾಗ್ಲೂ ಓದ್ತಾ ಇದ್ವಿ. ಆದರೆ ತುಂಬ ಚೆನ್ನಾಗಿ ಓದ್ತಾ ಇದ್ದೀವಿ ಅಂತ ಖಂಡಿತವಾಗ್ಲೂ ಹೇಳುವಂಥದ್ದು ಇಲ್ಲ. ಒಂದಷ್ಟು ಖಂಡಿತವಾಗ್ಲೂ ಸೆಕೆಂಡ್ ಇದರಲ್ಲಿ ಓದಿ ನಮ್ಮ ತಂದೆಯವ್ರಿಗೆ ಖಂಡಿತವಾಗ್ಲೂ ನಾವು ಓದ್ತಾ ಇದ್ದೀವಿ ಅನ್ನೋ ತೋರಿಸ್ಕೊಳ್ಳೋಂಥ ವ್ಯವಸ್ಥೆ ಖಂಡಿತ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಂತ ಮೂಲಕ ಹೇಳ್ತಾ ಇದ್ದೀವಿ. ಬಾಲ್ಯ ಜೀವನದಲ್ಲಿ ನಿಮಗೆ ಈ ಒಂದು ಕೆಲಸವನ್ನು ಮಾಡೋದಕ್ಕೆ, ಜೊತೆಗೆ ಈ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಯಾರು ಒಂದು ಮಾರ್ಗದರ್ಶನ ಅಂತೇಳಿ ಹೇಳ್ತೀರಿ? ಮೇಡಮ್, ಬಾಲ್ಯ ಜೀವನದಲ್ಲಿ ಆದಮೇಲೆ ತಿರ್ಗಾ ಮತ್ತೆ ಕೆಲಸ ವೃತ್ತಿ ಜೀವನ ಎಲ್ಲರೂ ಬರಲೇಬೇಕಾಗ್ತದೆ. ಇದು ಕುಟುಂಬ ನಿರ್ವಹಣೆ, ಆಮೇಲೆ ತಿರ್ಗಾ ನಮ್ಮ ತಂದೆ ತಾಯಿಯವರಿಗೆ ಸಹಾಯ ಮಾಡಿದಂಥದ್ದಾಗುತ್ತೆ. ತಿರ್ಗಾ ನಾನು ಮುಂದೆ ಬಂದು ಕೆಲಸ ಮಾಡಿ ನನ್ನನ್ನು ನಾನು ಅಲ್ಲಿ ತೊಡಗಿಸ್ಕೊಂಡು ನಾನೇನಾದರೂ ಒಂದು ಸಾಧನೆ ಮಾಡೋದಕ್ಕೆ ಒಂದು ದಾರಿ ಕಂಡುಕೊಳ್ಳೇಬೇಕಾಗ್ತದೆ. ಹಾಗಾಗಿ ನಾನು ಈ ವೃತ್ತಿ ಜೀವನ ಅಂತ ಹೇಳ್ಬಿಟ್ಟು ಅಂತ ಒಂದು ಕೊರಿಯರ್ ಕೆಲಸ ಮಾಡೋದಕ್ಕೆ ಅಂತ ನಾನು ಪ್ರಾರಂಭ ಮಾಡಿದೆ. ಆ ಕೊರಿಯರ್ ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ನಾನು ಸ್ವಂತವಾಗಿ ಕೆಲಸ ಮಾಡಿ ಅದನ್ನು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಅಂತ ಯೋಚನೆ ಮಾಡುವಂಥ ಇದು ಮಾಡಿಕೊಂಡೆ. ಹಾಗೆ ಅದನ್ನು ಸ್ವಂತವಾಗಿ ಮಾಡಿಕೊಂಡು ಮುಂದೆ ಬರೋದಕ್ಕೆ ಪ್ರಯತ್ನಪಟ್ಟೆ. ಭಗವಂತ ಅಲ್ಲೂ ನನ್ನ ಕೈ ಬಿಡಲಿಲ್ಲ.
ಮುಂದೆ ಕರ್ಕೊಂಬರೋಂಥ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ದ ಅಂತ ಹೇಳ್ಬಿಟ್ಟು. ವೃತ್ತಿ ಜೀವನ ಮೊದಲು ಕೊರಿಯರ್ ಕೆಲಸದಿಂದ ಶುರು ಮಾಡಿದ್ವಿ ಅಂತ ಹೇಳಿದ್ರಿ, ಅದ್ರ ನಂತರ ಹೇಗೆ ಪ್ರಾರಂಭ ಆಯಿತು ನಿಮ್ಮ ಈ ಒಂದು ವೃತ್ತಿ? ನೋಡಿ, ಕೊರಿಯರ್ ಕೆಲಸ ಮಾಡ್ತಾ ಇರಬೇಕಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಏರುಪೆರುಗಳನ್ನ ನೋಡ್ಕೊಂಡು ಬಂದೆ. ನನ್ನ ಕೆಲಸದಲ್ಲಿ ಇಲ್ಲ, ಕೆಲಸ ಆದಮೇಲೆ ನಾನು ಸ್ವಂತ ಕೆಲಸ ಮಾಡ್ಕೊಂಡು ಬರೆದಂತಾಗ ಸ್ವಲ್ಪ ನಿಮಗೆ ಗೊತ್ತಿದೆ ಈಗಿನ ಇದರಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಏರುಪೆರುಗಳನ್ನ ನೋಡ್ಕೊಂಡು ಬಂದು ಮುಂದೆ ನಾನು ಜೀವನ ನಡೆಸೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬರ್ತಾ ಇದ್ದೆ. ಆದರೆ ಆಗಿನ ಕಾಲದಲ್ಲಿ ನಾನು ಬಿಸ್ನೆಸ್ಸು ಹೆಚ್ಚಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನನಗೆ ಅಂಥ ಏನು ಹಣಕಾಸಿನ ವ್ಯವಸ್ಥೆಗಳು ನಮಗೆ ಯಾರು ಸಪೋರ್ಟ್ ಇರಲಿಲ್ಲ. ಆದರೆ ನಮ್ಮ ಅಪ್ಪ ಅವರು ಏನಾದರೂ ಮಾಡ್ಬಿಟ್ಟು ಏನಾದರೂ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡು, ಏನು ಬರುತ್ತೋ ಸಾಕು, ಅಷ್ಟೇ, ಅಷ್ಟರಲ್ಲೇ ನಾವು ತೃಪ್ತಿ ಪಡ್ಕೊಳ್ಳೋಣ, ಬರೋದರಲ್ಲಿ ನಾವು ಹಂಚಿಕೊಂಡು ನಾವು ಏನಾದರೂ ಒಂದಷ್ಟು ಸಹಾಯ ಮಾಡೋದಕ್ಕೆ ಅಂತ ಹೇಳ್ತಾಯಿದ್ರು ನಮ್ಮ ತಂದೆಯವರು. ಆಗಲಿಂದ ಏನಾದರೂ ಸಾಧನೆ ಮಾಡೋದಕ್ಕೆ ದಾರಿ ಹುಡುಕೋ, ನೀನು ದುಡಿಯೋ ಜೊತೆಗೆ ನೀನು ಏನಾದರೂ ಸ್ವಲ್ಪ ನಿನ್ನ ಕೈಲಿ ಏನಾಗುತ್ತೋ ನಾಲ್ಕು ಜನಕ್ಕೆ ಸಹಾಯ ಮಾಡೋದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳ್ಬಿಟ್ಟು ಅದನ್ನು ನಾನು ಆವತ್ತಿಂದನೂ ನಮ್ಮ ತಂದೆಯವ್ರ ಮಾತನ್ನು ಶಿರಸ ವಹಿಸ್ಕೊಂಡು ಬರ್ತಾ ಇದ್ದೀನಿ, ಅದನ್ನು ಈಗಲೂ ನಾನು ಪಾಲಿಸ್ಕೊಂಡು ಬರ್ತಾನೆ ಇದ್ದೀನಿ. ಮೇಡಮ್, ಈ ವೃತ್ತಿ ಜೀವನದ ನಂತರ ಕೌಟುಂಬಿಕ ಜೀವನಕ್ಕೆ ಬರೋದಾದರೆ ಅದು ಹೇಗೆ? ನೋಡಿ, ವೃತ್ತಿ ಜೀವನ ಮಾಡಿಕೊಂಡಾಗ ನೋಡಿ 1996 ಇಸ್ವಿನಲ್ಲಿ ನಮ್ಮ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಆಗ ಅದಕ್ಕಿಂತ ಮುಂಚೆ ನಮ್ಮ ತಾಯಿಯವ್ರಿಗೊಂದು ಮಾತು ಹೇಳಿದೆ ನಾನು, ಅಮ್ಮ ನಾನು ಶಬರಿಮಲೆಗೆ ಹೋಗುವಂಥ ವ್ಯವಸ್ಥೆ, 3 ವರ್ಷ ಹೋಗಿ ಬಂದುಬಿಡ್ತೀನಿ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಹೇಳೋವಂಥ ವ್ಯವಸ್ಥೆ. ಅದರಲ್ಲಿ 3 ವರ್ಷ ನಾನು ಶಬರಿಮಲೆಗೆ ಹೋಗಿ ಬಂದಮೇಲೆ ನನಗೆ ನಮ್ಮನೆ ಎದುರುಗಡೆಗೆ ನನ್ನ ಧರ್ಮಪತ್ನಿಯವ್ರ ಪರಿಚಯ ಆಯಿತು, ನಾನಲ್ಲಿ ಪ್ರೇಮ ವಿವಾಹ ಆಗೋದಕ್ಕೆ ಒಂದು ಕಾರಣ ಆಗೋಯಿತು. ವೈವಾಹಿಕ ಜೀವನಕ್ಕೆ ಬಂದಮೇಲೆ ಕಷ್ಟ, ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ, ಏನಪ್ಪ ಮಾಡೋಣ ಅಂತ ವ್ಯವಸ್ಥೆಯಲ್ಲಿ ನನ್ನ ಹೆಂಡತಿ ಒಂದು ಮಾತು ಹೇಳಿದ್ರು, ರೀ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಬರ್ತಾ ಇದ್ದೀರಾ, ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಭಗವಂತ ನಮಗೆ ಎಲ್ಲಾದರೂ ಒಂದು ಕಡೆ ಕೈ ಹಿಡಿತಾನೆ ಅನ್ನೋಂಥ ವ್ಯವಸ್ಥೆ, ಅದನ್ನು ನಾನು ಗಟ್ಟಿಯಾಗಿ ಕ್ಯಾಚ್ ಮಾಡಿಕೊಂಡೆ. ಸೊ ಪ್ರಾರಂಭಿಕವಾಗಿ ನಿಮ್ಮ ಒಂದು ಧರ್ಮಪತ್ನಿಯವರ ಒಂದು ಮಾತಿನಿಂದಾಗಿ ಈ ಒಂದು ದೈವಿಕ ಇದಕ್ಕೆ ನೀವು ಬಂದು? ಖಂಡಿತವಾಗ್ಲೂ ಇಲ್ಲ, ನಾನು ಮೊದಲೇ ತಿಳಿಸ್ದಂಗೆ ನಮ್ಮ ತಂದೆ ತಾಯಿಯವರು ಮುಂಚಿನಿಂದನೂ ಸಂಪ್ರದಾಯ ಕುಟುಂಬ, ಮನೆಯಲ್ಲಿ ಎಲ್ಲಾದರೂ ಆಚೆ ಹೊರಡಬೇಕು ಅಂತ ಹೇಳಿದ್ರೆ ಪೂಜೆ ಮಾಡಿಬಿಟ್ಟು ನಂತರ ಹೋಗು ಅಂತ ಹೇಳ್ತಾಯಿದ್ರು. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಬಂದಾಗ ದೇವರ ದಯೆಯಿಂದ ದೇವರ ಪೂಜೆ ದೇವಸ್ಥಾನಗಳಿಗೆ ಹೋಗುವಂಥದ್ದು, ನನ್ನ ಕೈಲಾಗೋದಷ್ಟು ಸಹಾಯಗಳು ಮಾಡಿಕೊಂಡು ನನ್ನ ಜೀವನನ ಮುಂದುವರಿಸ್ಕೊಂಡು ಬಂದೆ. ಅವರು ಹೆಲ್ಪ್ ಮಾಡೋದು ಮತ್ತು ಈ ದೇವರು ಓದಿಂಡ್ರು ಅಂತ ಪೂಜೆ ಜಾಸ್ತಿ ಮಾಡೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಹೆಂಗೆ ಅಂದರೆ ತುಂಬ ಬಡವರು ಆಮೇಲೆ ಯಾರು ಇಲ್ಲ ಅಂತ ಹೇಳ್ತಾರೋ ಅವ್ರಿಗೆ ಫಸ್ಟ್ ಅವ್ರ ಮುಂದೆ ನಿಂತ್ಕೊಂಡು ಹೆಲ್ಪ್ ಮಾಡ್ತಾರೆ. ಈ ಒಂದು ದೈವಿಕ ಇದಕ್ಕೆ ಬರ್ತಾ ಇರೋ ಹಾಗೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಈಗ ಕಲಿತಾ ಇದ್ದೀನಿ ಅಂತೇಳಿ ಹೇಳಿದ್ರಿ, ಅದರಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಪುಟ ಸಾಧನೆ ಕೂಡ ಮಾಡಿದ್ರೆ ನೀವು, ಅದು ಹೇಗೆ ಪ್ರಾರಂಭ ಆಯಿತು ನಿಮ್ಮ ಜ್ಯೋತಿಷ್ಯ? ಮೇಡಮ್, ಜ್ಯೋತಿಷ್ಯದಲ್ಲಿ ಸಾಧನೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ, ಅದೊಂದು ದೊಡ್ಡ ಕತೆ. ನಾನು ಜ್ಯೋತಿಷ್ಯ ಬರೋದಕ್ಕೆ ಒಂದು ಕತೆ ಇದೆ, ಖಂಡಿತವಾಗ್ಲೂ ನಿಮಗೆಲ್ಲ ಅದನ್ನು ಹೇಳ್ತೀನಿ. ನನ್ನ ಜೀವನದಲ್ಲಿ ಮದುವೆ ನಂತರ ನಾನು ಕಷ್ಟಕರವಾದ ಜೀವನ ನಡೆಸ್ಕೊಂಡು ಸಾಗಿರಬೇಕು ಅಂತ ಹೇಳಿದ್ರೆ ಏನಾದರೂ ನಾನು ಏನಾದರೂ ಸಾಧನೆ ಮಾಡೋದಕ್ಕೆ ಒಂದು 4 ಜನ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಎಣಿಸಿ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಬೇಕು ಅಂದರೆ ಭಗವಂತ ನನಗೆ ರಾಜಕೀಯ ಜೀವನಕ್ಕೆ ಏನಾದರೂ ಹೋದರೆ ಅಲ್ಲಿ ನಾನು ಒಂದಷ್ಟು ಬೆಳಿಬೋದು, ಜನಗಳಿಗೆ ನನ್ನ ಕೆಲ ಸಹಾಯ ಮಾಡ್ಬೋದು ಅಂತ ತಿಳ್ಕೊಂಡು ಅಂದ್ಕೊಂಡೆ. ಸ್ನೇಹಿತರ ಇದು ದಯೆಯಿಂದ ನಾನು ರಾಜಕೀಯ ಪ್ರವೇಶಕ್ಕೆ ಕಾರಣ ಆಯಿತು. ಹಾಗೇ ಮುಂದುವರ್ಕೊಂಡು ಬಂದಾಗ 2001 ಚುನಾವಣೆಯಲ್ಲಿ ನಿಂತ್ಕೊಂಡು ನಾನು ಒಂದು ಅವಕಾಶ ಆಯಿತು. ಚುನಾವಣೆ ನಿಂತ್ಕೋಬೇಕು ಅಂತೇಳಿದ್ರೆ ಸಾಕಷ್ಟು ಹಣಬಲ ಇರಬೇಕು, ಜನಬಲ ಅಂತೂ ನನ್ನ ಹತ್ರ ಖಂಡಿತವಾಗ್ಲೂ ಇತ್ತು, ಜನರ ವಿಶ್ವಾಸ ನಾನು ಖಂಡಿತವಾಗ್ಲೂ ಗಳಿಸ್ಕೊಂಡಿದ್ದೆ. ಆಗ ನಾನು ಒಬ್ಬ ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟು, ಗುರುಗಳೇ ನನ್ನ ಜಾತಕ ನೋಡಿ, ನಾನು ಈ ರಾಜಕೀಯ ಜೀವನದಲ್ಲಿ ನನ್ನ ಜೀವನನ ಪ್ರಾರಂಭ ಮಾಡಿದ್ದೀನಿ, ಚುನಾವಣೆ ನಿಂತ್ಕೊಳ್ಳೋದಕ್ಕೆ ದೇವರು ಅವಕಾಶವೂ ಕೊಟ್ಟಿದ್ದಾನೆ, ಇದರಲ್ಲಿ ನಾನು ಗೆಲ್ತೀನ ಅಥವಾ ಹೇಗೆ ಸ್ವಲ್ಪ ನೀವು ದಯವಿಟ್ಟು ನಾನು ನೋಡಿ ಹೇಳಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ ಅವರು ಸಂಪೂರ್ಣವಾಗಿ ವಿಮರ್ಶೆ ಮಾಡಿ, ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಆನಂದ್ ಅವರೇ, 7.5 ಶನಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. 7.5 ಶನಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಗ್ರಹಗಳ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ, ಒಂದು ಜಾತಕ ಹಿಡಿದು ನನ್ನ ಸಂಪೂರ್ಣ ಹೀಗಾಗತ್ತೆ ಅಂತ ಹೇಳೋವಂಥ ವ್ಯವಸ್ಥೆಗಳು ನನಗಾಗಿ ಗೊತ್ತಿರಲಿಲ್ಲ. ಅವರು ಹೀಗೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ಇಲ್ಲ ಗುರುಗಳೇ, ನನಗೆ ಜನಗಳ ಬೆಂಬಲ ಇದೆ, ವಿಶ್ವಾಸ ಇದೆ, ಎಲ್ಲದಕ್ಕಿಂತ ಮೇಲಾಗಿ ತಾಯಿ ತಂದೆಯರ ಆಶೀರ್ವಾದ, ದೇವರ ದಯೆ ನನ್ನ ಮೇಲಿದೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲ ಇವರೇ, ಇದು ಹಾಗಲ್ಲ ಅಂತೇಳ್ಬಿಟ್ಟು ಅಂತ ಹೇಳಿದ್ರು. ಅದು ನಾನು ಏನೋ ಒಂದು ನಂಬಿಕೆ ನನ್ನ ಮೇಲೆ ನನ್ನ ವಿಶ್ವಾಸ ಅಂತ ಬಂದು ನಾನು ಚುನಾವಣೆಯಲ್ಲಿ ಫೇಸ್ ಮಾಡಿದೆ. ಚುನಾವಣೆ ಫೇಸ್ ಮಾಡಿದಾಗ ನಾನು ಜನರ ತೀರ್ಮಾನ ನನಗೆ
ಸಿಗಲಿಲ್ಲ ಅಂತೇಳಿದ್ರೆ ಜನರ ಆಶೀರ್ವಾದ ನನಗೆ ಆ ಟೈಮಲ್ಲಿ ಸಿಗಲಿಲ್ಲ. ಚುನಾವಣೆಯಲ್ಲಿ ಸೋತೆ. ಸೋತಾಗ ಭಾಳ ನಿರಾಶಾದಾಯಕವಾದ ಒಂದು ವ್ಯವಸ್ಥೆ. ಅಯ್ಯೋ ಪರಮಾತ್ಮನೇ, ಯಾಕೆ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ಅಂತ. ಖಂಡಿತ ಖಂಡಿತ ಸರ್, ನಿಮ್ಮ ರಾಜಕೀಯ ಜೀವನದ ಏರುಪೇರುಗಳ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಸಾಧಕರು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ನಾನು ಏನಾದರೂ ಒಂದು ಎರಡು ಅಕ್ಷರ ಕಲ್ತಿದ್ದೀನಿ ಅಂತ ಆ ಗುರುಗಳ ಮುಖಾಂತರನೇ ನಾನು ಕಲ್ತಿರೋದು. ಹೀಗೆ ನಾಲ್ಕೈದು ಜನ ವಿದ್ಯಾಸಂಸ್ಥೆಗಳ ಮುಖಾಂತರ ಈ ವಿದ್ಯೆನ ಕಲ್ತ್ಕೊಂಡು ಬಂದೆ.